ಬನ್ನಿ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ರೆಸಿಪಿ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತಾ ಇದ್ದೀನಿ ವೀಕ್ಷಕರೇ. ನಾನು ಇವತ್ತು ಈರುಳ್ಳಿ ಮತ್ತು ಆಲೂಗಡ್ಡೆ ತೊಗೊಂಡು ಏನು ಮಾಡ್ತಾ ಇದ್ದೀನಪ್ಪ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು. ಹಾಗಿದ್ದರೆ ಬನ್ನಿ ವೀಕ್ಷಕರೇ, ನಾನು ಇವತ್ತು ರೌಂಡಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಆಲೂಗಡ್ಡೆಯಿಂದ ಸೂಪರಾಗಿ ಸಿಂಪಲಾಗಿ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ. ಈ ರೆಸಿಪಿ ಹಾಗೆ ನಮ್ಮ ಕಡೆ ಮಹಾರಾಷ್ಟ್ರೀಯನ್ ಪದ್ಧತಿಯಿಂದ ಮಾಡಿ ತೋರಿಸ್ತೀನಿ, ನೀವೂ ಕೂಡ ಮಾಡಿಕೊಂಡು ತಿನ್ಕೋಬೋದು. ಬನ್ನಿ ಹಾಗಿದ್ರೆ ವೀಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಒಂದು ಬೌಲಲ್ಲಿ ನೋಡಬಹುದು, ನಾನು ಒಂದು ಬಟ್ಲಷ್ಟು ಕಡಲೆಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದೂವರೆ ಬಟ್ಲಷ್ಟು ಕಡಲೆಹಿಟ್ಟು ತೊಗೋಬೋದು, ನಿಮ್ಗೆ ಎಷ್ಟು ಕ್ವಾಂಟಿಟಿ ಪ್ರಕಾರ ತೊಗೋಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಅದರೊಳಗಡೆ ಸ್ವಲ್ಪ ಅಜ್ವೈನ್ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕಾಗತ್ತೆ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೋಬೇಕಲ್ಲ, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತಾ ಇತ್ತು, ಅದಕ್ಕಾಗಿ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಆಮೇಲೆ ನಾನು ಇದಕ್ಕೆ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಹಾಕ್ಕೊಳ್ಳಿ, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ ಹಾಕ್ಕೊಂಡ್ಬಿಡಿ. ಮತ್ತೀಗ ನಾನು ಇದಕ್ಕೆ ಅಜ್ವೈನು, ಉಪ್ಪು, ಅಡುಗೆ ಸೋಡಾ ಎಲ್ಲನೂ ಕೂಡ ಬೆರೆಸ್ಕೊಂಡಾಯಿತು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಏನು ಮಾಡ್ತೀನಿ ಅಂದರೆ, ನಾನು ಜೀರಿಗೆ ಕೂಡ ಹಾಕ್ಕೊಳ್ತೀನಿ, ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ ಜೀರಿಗೆ. ಈಗ ನಾನು ಎಲ್ಲನೂ ಕೂಡ ಬೆರೆಸ್ಕೊಂಡಿದ್ದೀನಿ. ಮತ್ತೊಂದು ಇನ್ನು ಒಂದೆರಡು ಹಾಕ್ಕೋಬೇಕು, ಏನು ಹಾಕ್ಕೋಬೇಕಂತ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ಈ ನೋಡಿ, ಈಗ ಇದಕ್ಕೆ ಸ್ವಲ್ಪ ಖಾರ ಬೇಕಲ್ವಾ, ನಾನು ಅದಕ್ಕಾಗಿ ಸ್ವಲ್ಪ ಕೆಂಪು ಖಾರ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳು ತಿಂತಾರಂದರೆ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಳ್ಳಿ. ನಾನು ಒಂದು ಚಿಟಿಕೆ ಅಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಕೆಂಪು ಖಾರ, ಅರಶಿನ, ಉಪ್ಪು, ಅಜ್ವೈನು, ಅಡುಗೆ ಸೋಡಾ, ಜೀರಿಗೆ ಇವೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ. ಇವೆಲ್ಲನೂ ಕೂಡ ಹಾಕ್ಕೊಂಡ ಮೇಲೆ ಏನು ಮಾಡಬೇಕಂತ ನೋಡ್ಕೊಂಡು, ಇದ್ರ ಮೇಲೆ ನನಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ನನಗೆ ಇದು ಹಿಟ್ಟು ಕಲಿಸ್ಕೊಳ್ತೀನಿ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಬೇಕು. ಜಾಸ್ತಿ ತೆಳುವಾಗೂ ಕೂಡ ಮಾಡಬೇಡಿ, ಜಾಸ್ತಿ ಗಟ್ಟಿನೂ ಇಲ್ಲ, ಮೀಡಿಯಮ್ ಆಗಿ ಒಂದು ಹದ ಮಾಡ್ಕೊಂಡ್ಬಿಡಿ. ನೋಡ್ಬೋದು ಯಾವ ರೀತಿ ಸ್ವಲ್ಪ ಸ್ವಲ್ಪನೇ ಬೇಕಾದಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೆ ಬೇಕಾದರೆ ಸ್ವಲ್ಪ ಅಕ್ಕಿ ಹಿಟ್ಟು ಕೂಡ ಹಾಕ್ಕೋಬೋದು. ನಾನು ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕೈಯಿಂದ ಈ ರೀತಿ ಕಲಿಸ್ಕೋಬೇಕು, ಆವಾಗಲೇ ಹಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ಇನ್ನೂ ಸ್ವಲ್ಪ ನೀರು ಬೇಕಾಗಿತ್ತು, ಅದಕ್ಕಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಾನು ಒಂದು ಸಣ್ಣ ಬಟ್ಲಲ್ಲಿ ನೀರು ತೊಗೊಂಡಿದ್ದೆ, ಕರೆಕ್ಟಾಗಿ ಅದು ಈ ರೀತಿ ಒಂದು ಬಟ್ಲಷ್ಟು ನೀರು ಸಾಕಾಯಿತು. ಈಗ ಏನು ಮಾಡ್ತೀನಿ ಅಂದರೆ, ನಾನು ಫಸ್ಟಿಗೆ ತೋರಿಸಿದ್ದೀನಲ್ಲಿ ವೀಕ್ಷಕರೇ, ಆಲೂಗಡ್ಡೆ ಈರುಳ್ಳಿ ರೌಂಡ್ ರೌಂಡ್ ಕಟ್ ಮಾಡಿರೋಂಥ ಆಲೂಗಡ್ಡೆ ಈರುಳ್ಳಿ ಇದರೊಳಗಡೆ ಹಾಕ್ಕೋಬೇಕು. ಈಗ ಇದರೊಳಗಡೆ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ, ಸ್ವಲ್ಪ ಹಿಟ್ಟಿನೊಳಗಡೆ ಚೆನ್ನಾಗಿ ಎದ್ಕೋಬೇಕು ಈ ರೀತಿ. ಅದಕ್ಕೆ ಸ್ವಲ್ಪ ಹಿಟ್ಟು ಅಂಟ್ಕೋಬೇಕು, ಜಾಸ್ತಿನೂ ಏನಿಲ್ಲ, ಸ್ವಲ್ಪ ಹಿಟ್ಟು ಚೆನ್ನಾಗಿ ಅಂಟ್ಕೊಳ್ಳಿ ಸಾಕು. ಇಷ್ಟು ಮಾಡ್ಕೊಂಡು ಆದಮೇಲೆ ನಾನು ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಫಸ್ಟಿಗೆ. ಈಗ ಎಣ್ಣೆಯಲ್ಲಿ ನಾನು ಒಂದೊಂದೇ ಸ್ಲೈಸ್ ಹಾಕ್ಕೊಳ್ತಾ ಹೋಗ್ತೀನಿ. ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂದರೆ, ಜಾಸ್ತಿ ಎಣ್ಣೆ ಇಷ್ಟಪಡೋದಿರಲ್ವಾ, ಅವರು ತವ ಮೇಲೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೋದು, ಚೆನ್ನಾಗಿ ಬರುತ್ತೆ. ಆ ರೀತಿ ಕೂಡ ಲೈಟಲ್ಲಿ ಎಣ್ಣೆ ತಿನ್ನೋರಿಗೆ ಅದು ಆ ರೀತಿ ಮಾಡ್ಕೋಬೋದು. ಎಣ್ಣೆಯಲ್ಲಿ ಕರೆದಿರೋರು ತುಂಬ ಇಷ್ಟಪಟ್ಟು ತಿನ್ನೋರಿಗೆ ಈ ರೀತಿ ಮಾಡ್ಕೊಂಡ್ಬಿಡಿ, ತುಂಬ ಸಖತ್ತಾಗುತ್ತೆ. ಇನ್ನು ಹೇಳಬೇಕಂತ ಏನಿಲ್ಲ, ಅಷ್ಟು ಚೆನ್ನಾಗಾಗುತ್ತೆ. ಮಕ್ಕಳಿಗೂ ಕೂಡ ಈರುಳ್ಳಿ ಪಕೋಡ ಈ ರೀತಿ ಸ್ವಲ್ಪ ಸಿಂಪಲಾಗಿ ಈ ರೀತಿ ಮಾಡಿ ಕೊಡ್ಬೋದು, ಸೂಪರಾಗಿರುತ್ತೆ. ಈರುಳ್ಳಿ ಒಳಗಡೆ ಚೆನ್ನಾಗಿ ಬೆಂದು ಒಂಥರ ತಿನ್ನೋದಕ್ಕೆ ಟೇಸ್ಟ್ ಆಗುತ್ತೆ ನೋಡಿ. ಈ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು, ಆಲೂಗಡ್ಡೆ ಮತ್ತು ಈರುಳ್ಳಿ ಚೆನ್ನಾಗಿ ಒಳಗಡೆ ತನಕ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಮೇಲಿಂದ ಕಾಣಿಸ್ತಾ ಇದೆ ಅಲ್ವಾ, ಸೂಪರಾಗಿರುತ್ತೆ ವೀಕ್ಷಕರೇ. ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಕರೆದು ನನಗೆ ನೋಡ್ಬೋದು, ಎಣ್ಣೆಯಲ್ಲಿ ಕರೆದಿದ್ದೀನಲ್ವಾ, ಎಷ್ಟು ಚೆನ್ನಾಗಿ ಕರೆದು ರೆಡಿ ಆದಮೇಲೆ ನಮ್ಮ ಪ್ಲೇಟ್ನಲ್ಲಿ ಕೂಡ ತೆಗಿತಾ ಇದ್ದೀನಿ. ಮತ್ತೆ ಒಂದು ಸರ್ತಿ ಹಾಕ್ಕೊಳ್ತೀನಿ. ಎಣ್ಣೆ ಜಾಸ್ತಿ ಹೀಟ್ ಹಾಕ್ಬಾರ್ದು, ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೋಬೇಕು. ಜಾಸ್ತಿ ಹೀಟ್ ಆಯ್ತಂದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಕೆಂಪಾಗಿಬಿಡುತ್ತೆ. ಜಾಸ್ತಿ ಎಣ್ಣೆ ಹೀಟ್ ಆದ ತಕ್ಷಣ ಸಣ್ಣ ಉರಿ ಇಟ್ಕೊಂಡು ಒಂದೇ ಒಂದು ಸೆಕೆಂಡ್ ಬಿಟ್ಟು ಹಾಕ್ಕೊಳ್ಬೇಕು. ಆವಾಗ ಚೆನ್ನಾಗಿ ಎಣ್ಣೆ ಸ್ವಲ್ಪ ಉರಿ ಅಂದರೆ ಎಣ್ಣೆ ಕಡಿಮೆ ಆಗುತ್ತೆ. ನೋಡಿ, ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿದು ಮತ್ತು ಆಲೂಗಡ್ಡೆದು. ಸೂಪ್
ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಈರುಳ್ಳಿ ಆಲೂ ಪಕೋಡ ಅನ್ಬೋದು, ಈರುಳ್ಳಿ ಆಲೂಗಡ್ಡೆ ಬಜ್ಜಿ ಅನ್ಬೋದು. ನೀವೇನು ಅಂತೀರಾ, ಏನು ಹೆಸರು ಕೊಡ್ತೀರಾ, ನಿಮ್ಗೆ ಇಷ್ಟದ ಪ್ರಕಾರ ನೋಡಿ. ನಮ್ಮ ಕಡೆ ಈರುಳ್ಳಿ ಆಲೂ ಬಜ್ಜಿನೇ ಅಂತೀವಿ ನಾವು, ರೌಂಡ್ ಬಜ್ಜಿ ಅಂತೀವಿ. ತುಂಬಾ ಸಖತ್ತಾಗಿರುತ್ತೆ, ಅದಕ್ಕಾಗಿ ನಿಮ್ಮನ್ನು ಕೂಡ ಈ ವಿಧಾನವಾಗಿ ಮಾಡೋದು ತೋರಿಸಿದ್ದೀನಿ. ಮಾಡಿಕೊಂಡು ನೋಡಿಕೊಂಡು ತಿನ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಈ ವಿಡಿಯೋ ಕೂಡ ನಾನು ಮುಗಿಸ್ತೀನಿ. ಮುಗಿಸೋದಕ್ಕಿಂತ ಒಂದೇ ಒಂದು, ಪ್ಲೀಸ್ ನನ್ನ ಚಾನಲ್ಗೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕೂಡ ಪೂರ್ತಿ ವಿಡಿಯೋ ನೋಡೋದೇ ಹೋಗಬೇಡಿ ವೀಕ್ಷಕರೇ. ಲಾಸ್ಟಿಗೆ ನೋಡ್ಕೊಳ್ತಾ ಹಾಗೆ ನೀವು ಕೂಡ ಇಷ್ಟಾದರೆ ಶೇರ್ ಲೈಕ್ ಮಾಡಿ ಹೋಗಿ ಅಂತ ಹೇಳ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ನಾವು ಕೂಡ ವಿಡಿಯೋ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ವೀಕ್ಷಕರೇ ಅಂತ ಹೇಳ್ತೀನಿ. ಇವನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇವನು ಕೂಡ ತೆಗಿತಾ ಇದ್ದೀನಿ. ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ನಾನು ಮಾಡಿರುವಂಥ ಈರುಳ್ಳಿ ಆಲೂ ಬಜ್ಜಿ ಸೂಪರಾಗಿ ರೆಡಿಯಾಗಿದೆ. ಅದು ಮೇಲಿಂದ ಸ್ವಲ್ಪ ನೀವು ಪ್ಲೇಟ್ನಲ್ಲಿ ಸರ್ವ್ ಮಾಡುವಾಗ ಸ್ವಲ್ಪ ಮೇಲಿಂದ ಈ ರೀತಿ ನೋಡ್ಬೋದು, ಸ್ವಲ್ಪ ಗರಂ ಮಸಾಲ ಅನ್ಬೋದು, ಚಾಟ್ ಮಸಾಲ ಅನ್ಬೋದು, ಸ್ವಲ್ಪ ಈ ರೀತಿ ನಮ್ಮ ಕಡೆ ಹಾಕಿ ಕೊಡ್ತಾರೆ. ಮೇಲಿಂದ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತಿಂದು ನೋಡಿದ್ರೆ ಏನು ಬಾಯಿಗೆ ನೋಡಿದ್ರೆ ರುಚಿ ಬರುತ್ತೆ, ಆ ರೀತಿ ಟೇಸ್ಟ್ ಇದೆ. ಸೂಪರಾಗಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಖಂಡಿತ ವೀಕ್ಷಕರೇ ನೋಡಿಕೊಂಡು ಹೋಗಿ, ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.